ಅರಸೀಕೆರೆ ತಾಲೂಕಿಗೆ ಸಮಗ್ರ ನೀರನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿರುವುದಾಗಿ ಮುಖ್ಯಮಂತ್ರಿಗಳ ಮಾಜಿ ರಾಜಕೀಯ ಕಾರ್ಯದರ್ಶಿ ಹಾಗೂ ಬಿಜೆಪಿ ಮುಖಂಡರಾದ ಎನ್ಆರ್ ಸಂತೋಷ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಸೀಕೆರೆ ಸಮಗ್ರ ನೀರಾವರಿ ಆಗಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದ್ದು, ಅಜಾತಶತ್ರುಗಳಾಗಿದ್ದ ವಾಜಪೇಯಿ ಆಡಳಿತದ ವೇಳೆ ಅರಸೀಕೆರೆಯಲ್ಲಿ ಪರಿಶೀಲನೆ ಮಾಡಲು ತಂಡ ಕಳುಹಿಸಿದಾಗ ನೀರಿನಲ್ಲಿ ಫ್ಲೋರೈಡ್ ಅಂಶ ಕಂಡುಬಂದಿತ್ತು. ನಂತರದಲ್ಲಿ ನೀರು ಶುದ್ಧೀಕರಣ ಘಟಕ ತರಲಾಯಿತು. ನೀರಿಗಾಗಿ ಕಣಗಟ್ಟೆ ಭಾಗದಲ್ಲಿ ಪಾದಯಾತ್ರೆ ನಡೆಸಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೂ ತರಲಾಯಿತು. ಅಂದಿನ ಹೋರಾಟದ ಪರಿಣಾಮ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿತು. ಬಿಜೆಪಿ ಸರ್ಕಾರ ರಚನೆಯಾಗಿ ಮೊದಲ ಕೆಲಸ ಪಾದಯಾತ್ರೆಗೆ ಸ್ಪಂದಿಸಿ 5 ಕೆರೆಗಳಿಗೆ ನೀರು ತುಂಬಿಸಲು ಕಾಮಗಾರಿ ಪೂರ್ಣಗೊಳಿಸಿತು ಎಂದರು. ಯಡಿಯೂರಪ್ಪ ಆಡಳಿತದಲ್ಲಿ 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ಕಾಮಗಾರಿ ನಡೆದಿದೆ. 2011ಕ್ಕೆ ದಿನದ ಪೂರ್ತಿ ಕುಡಿಯುವ ನೀರಿನ ಬಗ್ಗೆ ಗಮನ ಕೊಡಲು ಮುಂದಾಗಿ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಪ್ರಧಾನಿಯವರ ಕನಸಿನ ಯೋಜನೆ ಈಗ ಪ್ರಗತಿಯಲ್ಲಿದೆ. ಅರಸೀಕೆರೆಯಲ್ಲಿ ಶೇಕಡ 40% ಭಾಗ ನಡೆದಿದ್ದು ಅರಸೀಕೆರೆಯ ಸಮಗ್ರ ನೀರಾವರಿ ಆಗಬೇಕೆಂದು ಗಮನಕ್ಕೆ ತಂದಿದ್ದು ಸ್ಪಂದಿಸುವುದಾಗಿ ಹೇಳಿದರು. ಇಂದಿನ ಸಿಎಂ ಕೂಡ ಭರವಸೆ ನೀಡಿದ್ದು, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಲಾಗಿ ಅರಸೀಕೆರೆಯ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಅವತ್ತಿನ ಪರಿಶೀಲನೆಯ ಫಲಶ್ರುತಿ ಏನು ಅಂತಂದ್ರೆ, ಫ್ಲೋರೈಡ್ ಶುದ್ಧೀಕರಣ ಘಟಕಗಳು ಯಾದಾಪುರ ಮತ್ತು ಸಂಕನಹಳ್ಳಿ, ಅರಸೀಕೆರೆ ತಾಲೂಕಿನ ಯಾದಾಪುರ ಮತ್ತು ಸಂಕನಹಳ್ಳಿಯಲ್ಲಿ ಸ್ಥಾಪನೆ ಆಗ್ತವೆ. ತಲಾ 10 ಲಕ್ಷ ರೂಪಾಯಿ ಅವತ್ತಿನ ಕಾಲಕ್ಕೆ 10 ಲಕ್ಷ ರೂಪಾಯಿಗಳ ಫ್ಲೋರೈಡ್ ಶುದ್ಧೀಕರಣ ಘಟಕಗಳು ಸ್ಥಾಪನೆ ಆಗುತ್ತವೆ. ಈ ಕೇಂದ್ರದ ವರದಿಯ ಆಧಾರದಲ್ಲೇನೆ ಮಾನ್ಯ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು